ಅಷ್ಟು ನೀವು ನೋಡ್ಬೇಕು ಮೀಡಿಯಾ ಅವರು, ಅಷ್ಟು ಚೆನ್ನಾಗಿದೆ ಮೂವಿ. ಸಲ್ಮಾನ್ ಖಾನ್ ಅವ್ರು ಹೆಂಗ್ ಮಾಡಿದಾರೆ ಸರ್, ಸೂಪರ್ ಆಕ್ಟಿಂಗ್ ಸರ್ ಅವ್ರು ಮಾತ್ರ. ಚಿರಂಜೀವಿ ಅವರು ಅವರೇ ಸರ್ ಮೈನು, ಅವ್ರದೇ ಫಿಲಮು. ಈಗ ಮಲಯಾಳಂ ಅಲ್ಲೂ ಕೂಡ ಬಂದಿದೆ ಸಿನಿಮಾ, ತೆಲುಗಲ್ಲಿ ಯಾತ್ರ ಇದೆ ಸಿನಿಮಾ. ತೆಲುಗಲ್ಲಿ ಫಸ್ಟ್ ಕ್ಲಾಸ್, ತೆಲುಗಲ್ಲಿ ಮೈನು. ಇವಾಗ ಕನ್ನಡದಲ್ಲಿ ಬಿಟ್ಟಿದ್ದಾರೆ, ಕನ್ನಡದಲ್ಲಿ ಇವಾಗ ಸೆಕೆಂಡ್ ಶೋ ನೋಡ್ಬೇಕು. ಸೂಪರ್ 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 ಫಿಲಮ್ ಬಂದೈತೆ, ಸೂಪರ್ ಆಗೈತೆ, ಎಲ್ಲ ಫ್ಯಾಮಿಲಿ ಸೂಪರ್ 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 ಸೂಪರ್. ಆರ್ ತಕ್ಕರ್ ಮಾರ್ ಅದರಲ್ಲಿ ಎರಡು ಸ್ಟೆಪ್ ಹಾಕಿದ್ದಾರೆ ಅಷ್ಟೇ, ಅದು ಬಿಟ್ಟರೆ ಏನೇ ಇಲ್ಲ. ಬಟ್ ಡೈಲಾಗ್ಗಳು ಅವ್ರ ಇದು ಮಾತ್ರ ಫ್ರೀ ಬರ್ತೈತೆ. ಇವ್ರ ಮಾತೆಲ್ಲ ಕೇಳ್ಬೇಡಿ, ಏನು ಚೆನ್ನಾಗಿಲ್ಲ, ಬರ್ತೇನೆ. ಸಲ್ಮಾನ್ ಖಾನ್ ಒಂದು ಎಂಟ್ರಿ ಮಾತ್ರ ಸಾಕಾದ್ರು, ಫೈಲ್ ಎಲ್ಲ ಬಂಬಾಟ ಇನ್ನೇನು ಇಲ್ಲ. ನಾನು ಬಾಸ್ ಆಫ್ ಇಂಡಿಯಾ ಮೆಗಾಸ್ಟಾರ್ ಚಿರು ಆಚಾರ್ಯ ತರ ಆದ್ಮೇಲೆ ಚಿರಂಜೀವಿ ಅವ್ರ ಕೆರಿಯರ್ ಹೇಗೋ ಅನ್ಕೊಂತಿದ್ವಿ, ಆದ್ರೆ ಸೂಪರ್. ಇದು ಮೋಹನ್ ರಾಜ್ ಅವ್ರು ತುಂಬಾ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ, ಎಲ್ಲೂ ರೀಮೇಕ್ ಮೂವಿ ಅನ್ನಿಸ್ಲಿಲ್ಲ. ಒಂದು ಫ್ರೆಶ್ ಲುಕ್ ಕೊಟ್ಟಿದ್ದಾರೆ, ತೆಲುಗು ಆಡಿಯನ್ಸ್ ಬೇಕಾದಂಗೆ ತೆಗೆದಿದ್ದಾರೆ, ಆದ್ರೆ ಎಲ್ಲೂ ಲೂಸಿಫರ್ ಥೀಮ್ ನ ಮಿಸ್ ಮಾಡಿಲ್ಲ. ಸಲ್ಮಾನ್ ಖಾನ್ ಒಂದು ತುಂಬಾ ಸೂಪರ್ ಪ್ಲಸ್ ಮೂವಿನಲ್ಲಿ. ಮೂವಿ ಅಂತೂ ಅಲ್ಟಿಮೇಟ್, ಆಲ್ ರೆಕಾರ್ಡ್ಸ್ ಇಸ್ ಬ್ಯಾಕ್ ಟು ಬಾಸ್. ಜೈ ಚಿರಂಜೀವ.